ಸಾರ್ವಜನಿಕರಿಗೆ ನಾಗರಿಕರಿಗೆ ಬಹಳ ಹಿಂಸೆ ಆಗ್ತಾ ಇದೆ. ಯಾವುದೋ ಡೇಟಿಂದ ಅವರು ಲೆಕ್ಕಾಚಾರ ಹಾಕಿ ಇದಕ್ಕೆ ಇಷ್ಟು ಟ್ಯಾಕ್ಸ್ ಕಟ್ಟಬೇಕು, ಅದಕ್ಕೆ ದಂಡ ಕಟ್ಟಬೇಕು, ಈ ಹೆಸರಿನಲ್ಲಿ ನೋಟಿಸ್ ಕೊಡ್ತಾ ವಿಶೇಷವಾಗಿ ವಾಣಿಜ್ಯ ಕಟ್ಟಡಗಳಿಗೆ ಬೀಗ ಹಾಕೋ ಒಂದು ಹೊಸ ಪದ್ಧತಿನ ಬಿಬಿಎಂಪಿ ಅವರು ಕಲ್ತಿದ್ದಾರೆ. ಜೊತೆಗೆ ಪ್ರತಿ ದಿವಸ ಪ್ರತಿ ಕಾನ್ಸ್ಟಿಟ್ಯೂನ್ಸಿನಲ್ಲಿ 25 ಕಟ್ಟಡಗಳಿಗೆ ಬೀಗ ಹಾಕಲೇಬೇಕು ಅಂತ ಗುರಿ ಬೇರೆ. ಇದರಿಂದ ನಾಗರಿಕರಿಗೆ ತೊಂದರೆ ಆಗ್ತಾ ಇದೆ ಮತ್ತು ಅವಮಾನ ಆಗ್ತಾ ಇದೆ. ನಾವು ಈ ಹಿಂದೆ ಉಪಮುಖ್ಯಮಂತ್ರಿಗಳು ಸಭೆ ಸೇರಿಸಿದಾಗ, ಬೆಂಗಳೂರು ನಗರದ ಎಂಎಲ್ಎಗಳ ಸಭೆ ಸೇರಿಸಿದಾಗ ಭಾಳ ಸ್ಪೆಸಿಫಿಕ್ ಆಗಿದ್ದ ಹೇಳಿದ್ದೀವಿ. ಈ ರೀತಿ ಒಂದು ದೌರ್ಜನ್ಯ, ಇದೊಂದು ದೌರ್ಜನ್ಯ ಬಿಬಿಎಂಪಿಯಿಂದ ಆಗ್ತಾ ಇರೋದು. ಇದು ಕೂಡಲೇ ನಿಲ್ಲಬೇಕು. ನಿಂತುಬಿಟ್ಟು ಈ ದಂಡ ಹಾಕೋ ಪದ್ಧತಿನ ನಿಲ್ಲಿಸಿ ಅದೇನು ಇದೆ ಅದನ್ನು ಇನ್ಸ್ಟಾಲ್ಮೆಂಟಲ್ಲೋ ಏನೋ ತೊಗೊಳ್ಳೋದಕ್ಕೆ ಅವಕಾಶ, ಮಾನವೀಯತೆಯ ಒಂದು ಸ್ಪರ್ಶ ಇರಬೇಕು. ಈ ಹಿಂದೆ 86ನೇ ಇಸ್ವಿನಲ್ಲಿ ಇದೇ ರೀತಿ ಪರಿಷ್ಕರಣೆ ಮಾಡಿದಾಗ ಅವತ್ತು ಬಿಜೆಪಿ ಅನಿರ್ದಿಷ್ಟ ಕಾಲ ಉಪವಾಸ ಮಾಡಿ ಅವತ್ತು ಸೆಲ್ಫ್ ಅಸೆಸ್ಮೆಂಟ್ ಅನ್ನೋದನ್ನ ತಂದಿದ್ದು. ಇವರೇನಾದ್ರು ಈ ದೌರ್ಜನ್ಯ ಮುಂದುವರಿಸಿದ್ರೆ ಬಿಜೆಪಿ ಹೇಗಿದ್ರು ವಿಧಾನಸಭೆಯ ಸದನ ನಡೀತೆ, ಸದನದ ಒಳಗೆ ಮತ್ತೆ ಹೊರಗೆ ನಮ್ಮ ಹೋರಾಟನ ಮುಂದುವರಿಸ್ತೀವಿ. ಕೊಡಬೇಕು ಅನ್ನೋದು ನಮ್ಮ ಆಗ್ರಹ. ನಾನು ಇನ್ನೂ ಒಂದು ಸಜೆಷನ್ ಅವತ್ತು ನಾವೆಲ್ಲ ಕೊಟ್ಟವು, ಯಾವ ರೀತಿ ಹಿಂದೆ ಟ್ರಾಫಿಕ್ ಪೊಲೀಸ್ ಅವರು ಒಂದು ವರ್ಷದ ಹಿಂದೆ 50% ಎಲ್ಲ ಸೆಟ್ಲ್ ಮಾಡಬೇಕು, ಒನ್ ಟೈಮ್ ಸೆಟ್ಲ್ಮೆಂಟ್ ಮಾಡಿ ನೀವು ಒನ್ ಟೈಮ್, ಯಾವುದೋ 5 ವರ್ಷದ್ದು 6 ವರ್ಷದ್ದೆಲ್ಲ ನೀವು ಲೆಕ್ಕಾಚಾರ ಹಾಕೋದು ಇದು ಒಳ್ಳೆಯದಲ್ಲ. ಮತ್ತು ಭಯಭೀತರಾಗಿದ್ದಾರೆ, ಅವಮಾನಕ್ಕೀಡಾಗ್ತಾ ಇದ್ದಾರೆ ಮತ್ತು ವೇದನೆಯಲ್ಲಿದ್ದಾರೆ. ಇದು ಒಳ್ಳೆಯ ಲಕ್ಷಣ ಅಲ್ಲ, ಯಾವುದೇ ಆಡಳಿತದ ಒಳ್ಳೆಯ ಲಕ್ಷಣ ಅಲ್ಲ. ಅದಕ್ಕೆ ಇದನ್ನು ಪೂರ್ತಿ ದಂಡ ಅನ್ನೋದನ್ನು ವಿನಾಯಿತಿ ಮಾಡಿ ಇದಕ್ಕೊಂದು ಸ್ವರೂಪ ಕೊಡಬೇಕು ಅಂತ ನಮ್ಮ ಆಗ್ರಹ.